ಆ ನಮಸ್ಕಾರ ನಾವಿವತ್ತು ಗಿರೀಶ್ ಅವ್ರ ತೋಟಲ್ ಇದ್ದೀವಿ ಆ ಗಿರೀಶ್ ಅವರಿಂದನೇ ಈ ಸೂರ್ಯ ಶಕ್ತಿನ ಹೇಗೆ ಇಂಪ್ಲಿಮೆಂಟ್ ಮಾಡಿದ್ರೆ ತಿಳ್ಕೊಳ್ಳೋಣ ನಮಸ್ಕಾರ ಗಿರೀಶ್ ಅವರೇ ಸರಿ ಸರ್ ತಮ್ಮೂರು ಲಕ್ಕೇನಹಳ್ಳಿ ಅಂತ ಸರ್ ಗುಡಿಮಂಡೆ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಇದು ಸರ್ವೆ ನಂಬರ್ ಏನೋ ಗೊತ್ತಾಗ ಫೈವ್ ಡಬಲ್ ಸಿಕ್ಸ್ ಫೈವ್ ಡಬಲ್ ಸಿಕ್ಸ್ ನೀವು ಎಷ್ಟು ವರ್ಷದಿಂದನ ದಾಳಿಂಬೆ ಮಾಡ್ತಾ ಇದ್ದೀರಾ ಟೂ ಇಯರ್ಸ್ ಇಂದ ಮಾಡ್ತಾ ಇದ್ದೀವಿ ಸರ್ ನೀವು ಮೊದಲು ಮಾಡಿದ್ದಕ್ಕೂ ಈಗ ಅಂದ್ರೆ ನಾವು ತುಮಕೂರಿಂದ ಸುರೇಶ್ ಅಚ್ಯುತ ಶಿವಶಕ್ತಿ ಯೂಸ್ ಮಾಡೋದಕ್ಕೆ ಬಂದಾಳಿಂದ ವ್ಯತ್ಯಾಸ ಏನಂತ ತಿಳಿಸ್ಕೊಡ್ತಾರೆ ಲಾಟ್ ಆಫ್ ಡಿಫ್ರೆನ್ಸೇಷನ್ ಫಸ್ಟ್ ಅಲ್ಲಿ ಮಾಡಿದಾಗ ಇಷ್ಟೊಂದು ಕ್ರಾಪ್ ತೆಗಿಯೋಕ್ಕಾಗಿಲ್ಲ ನಮ್ಮ ಕೈಲಿ ಬಟ್ ನಾವು ಓಡಿದ್ರು ಮದ್ದು ಹೊಡೆದ್ರು ಅಷ್ಟೊಂದು ಇಂಪ್ಲಿಮೆಂಟೇಶನ್ ಕಾಣಿಲ್ಲ ಬಟ್ ನಿಮ್ಮ ಸೂರ್ಯಶಕ್ತಿ ಇದ್ರ ಮಾ ಇಂಪ್ಲಿಮೆಂಟೇಷನ್ ಆಯಿತು ಚೆನ್ನಾಗಿ ಗಿಡಗಳೆಲ್ಲ ಬಂತು ದೆನ್ ಕ್ರಾಪ್ ಕ್ರಾಪ್ ವಿಚಾರ ಅಂತ ಬಂದಾಗ ಫಸ್ಟ್ ಗಿಂತ ಚ ತುಂಬ ಚೆನ್ನಾಗಿ ಬರ್ತದೆ ಲಾಸ್ಟ್ ಕ್ರಾಪ್ ಒಂದು ಹನ್ನೆರಡು ಟನ್ ಆಗಿದೆ ಈ ಸಲ ಒಂದು ಇಪ್ಪತ್ತು ಟನ್ ತನಕ ನಿರೀಕ್ಷೆ ಇದೆ ಸರ್ ನಿರೀಕ್ಷೆ ಇದೆ ಈಗ ಸೂರ್ಯ ಶಕ್ತಿನಲ್ಲಿ ಏನೇನು ಪ್ರಾಡಕ್ಟ್ ಯೂಸ್ ತಾವು ಸರ್ ನಮ್ಮ ಪ್ರಾಡಕ್ಟ್ ಬಂದು ಬಾಪು ಯೂಸ್ ಮಾಡಿದೀವಿ ಫಸ್ಟ್ ಬ್ಲೈಟ್ ಗೆ ಅಂತ ಬಾಪು ಯೂಸ್ ಮಾಡಿದೀವಿ ಮತ್ತೆ ಫ್ಲವರ್ ಬೂಸ್ಟರ್ ಫಾರ್ಮುಲಾ ಒನ್ ಫಾರ್ಮುಲಾ ಟೂ ಜಿಂಕು ಮ್ಯಾಜಿಕ್ ರೂಟು ಲಾಟ್ ಆಫ್ ಪ್ರಾಡಕ್ಟ್ ಯೂಸ್ ಮಾಡಿದ್ವಿ ಸರ್ ನಮ್ಗೆ ಒಳ್ಳೇದೇ ಆಗ್ತಾ ಇದೆ ಈಗ ನೀವು ಫಸ್ಟ್ ಈಗ ನೀವು ಎತ್ತರ ಮಾಡಿದ್ರಲ್ಲ ಎತ್ರೆ ಎಷ್ಟು ಎತ್ತರಲ್ಲಿ ಯೂಸ್ ಮಾಡಿ ಎಷ್ಟ್ ಎಮ್ ಎಲ್ ಎರಲ್ಲಿ ಯೂಸ್ ಮಾಡಿದ್ರು ಪಾಯಿಂಟ್ ಫೈವ್ ಎಮ್ ಎಲ್ ಮಾತ್ರ ಬರೀ ಪಾಯಿಂಟ್ ಫೈವ್ ಎಮ್ ಎಲ್ ಯೂಸ್ ಮಾಡಿದ್ರಿ ಇದೆಲ್ಲ ಡ್ರಾಪ್ ಎಲ್ಲ ಹೆಂಗಿತ್ತು ಅಂದ್ರೆ ಎಲೆ ಡ್ರಾಪ್ ಆಗಿತ್ತು ಫುಲ್ ಡ್ರಾಪ್ ಆಗ ನೈಂಟಿ ಪರ್ಸೆಂಟ್ ಬೇರೆ ಎಷ್ಟು ಎಷ್ಟು ಹೇಳ್ತಾ ಇದ್ರು ನಿಮಗೆ ಒಂದು ಅರ್ಧ ಲೀಟರ್ ಹಾಕೊಬೇಕು ಡ್ರಾಪ್ ಆಗ್ಬೇಕಂದ್ರೆ ನೀವು ಮೊದಲು ಅರ್ಧ ಲೀಟರ್ ಹಾಕೊಂಡ್ ಮಾಡಿದ್ರಿ ಬ್ಲೈಟ್ ಹೇಗೆ ಎಷ್ಟು ಜಾಸ್ತಿ ಆಗಿತ್ತು ಗಿಡ ಎಲ್ಲ ತೋಟ ಎಲ್ಲ ಹಾಕ್ಕೊಂಡಿತ್ತಲ್ಲ ತೋಟ ಈಗ ಬ್ಲೈಟ್ ಎಲ್ಲೂ ಕಾಣಿಸ್ತಾ ಕಾಣಿಸ್ತಾ ಇಲ್ಲ ಫ್ಲವರಿಂಗ್ ಏನ್ ಯೂಸ್ ಮಾಡಿದ್ರಿ ಈಗ ನೀವು ಫ್ಲವರ್ ಫ್ಲವರ್ ಬೂಸ್ಟ್ ಯೂಸ್ ಮಾಡಿದ್ರಿ ಈಗ ನೀವು ಫಸ್ಟ್ ಈಗ ಎತ್ರೆಲ್ ಮಾಡಿದ್ರಿ ಎತ್ರೆ ಮಾಡಿದ್ಮೇಲೆ ಎಷ್ಟ್ ದಿವಸಕ್ಕೆ ಫ್ಲವರ್ ಬುಸ್ಟ್ ಮಾಡಿದ್ರಿ ಟ್ವೆಂಟಿ ಡೇಸ್ ಬುಸ್ಟ್ ಮಾಡಿದ್ರಿ ನೀರ್ ಕೊಟ್ಟಿದ್ದೀವಿ ಮಾರ್ಚ್ ಟ್ವೆಂಟಿ ಫೈವ್ ನೀರ್ ಕೊಟ್ಟಿದ್ರ ಈಗ ನಾವು ಏಪ್ರಿಲ್ ಹದಿನೆಂಟರಲ್ಲಿ ಇದ್ದೀವಿ ಈಗ ಫ್ಲವರ್ ಎಲ್ಲ ನೋಡ್ತಾ ಇದೀರಲ್ಲ ಈ ಫ್ಲವರಿಂಗ್ ಎಲ್ಲ ಸೆಟ್ಟಿಂಗ್ ಆಗಿದೆ ಅಂದ್ರೆ ಇವರು ಫಸ್ಟ್ ನಿಮ್ಗೆ ಅನಿಬೀಸ್ ಎಲ್ಲ ಬಂದಿರ್ಲಿಲ್ಲ ಬಂದಿರಲಿಲ್ಲ ಅನಿಬೀಸ್ ಬರ್ದೇ ಇದ್ರು ಇಷ್ಟೊಂದು ಫ್ಲವರ್ ಸೆಟ್ಟಿಂಗ್ ಆಗಿದೆ ಇದನ್ನ ಅದ ನೀವೆಲ್ಲ ಅದೇ ನೀರೆಲ್ಲ ಸ್ಪ್ರೇ ಮಾಡಿದೀರಲ್ವಾ ಅದನ್ನೇ ಆರ್ಟಿಫಿಷಿಯಲ್ ಪಾಲಿನೇಷನ್ ಅಂತ ಹೇಳ್ತೀವಿ ನಾವು ಇದು ಬರ್ಲಿಲ್ಲ ಅಂದ್ರೆ ಯಾವ್ದು ಬರ್ಲಿಲ್ಲ ಅಂದ್ರೆ ನಮ್ಗೆ ಏನು ಪರಾಗ ಪರಾಗ ರೇಣು ಬಂದು ಅಹ್ ಮೇಲೆ ಕೂತ್ಕೋಬೇಕು ಅಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ ಸೊ ಅದು ಮೆಕ್ಯಾನಿಕಲ್ ಅಲ್ಲಿ ಮಾಡಬಹುದು ಒಂದು ಅನಿಬೀಸ್ ಯೂಸ್ ಮಾಡ್ಕೊಂಡ್ ಮಾಡೋದು ಇನ್ನೊಂದು ನ್ಯಾಚುರಲ್ ನಾವೇ ಮಾಡೋದು ಸೊ ಅದಕ್ಕೆ ಎಲ್ಲಾ ಕಡೆಗೂ ನಾವ್ ಕೈಯಲ್ಲಿ ಕ್ರಾಸ್ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ ಸೊ ಅದಕ್ಕೋಸ್ಕರನೇ ನೀರ್ ನೀರು ಮತ್ತೆ ಸಕ್ಕರೆ ಬಳಸ್ಕೊಳ್ಳಿ ಎಳ್ಳೀರ್ ಬಳಸ್ಕೊಳ್ಳಿ ಕಬ್ಬಿನ ಬಳಸ್ಕೊಳ್ಳಿ ಮಜ್ಜಿಗೆ ಬಳಸ್ಕೊಳ್ಳಿ ಅಂತ ಹೇಳಿದ್ದು ಸೊ ವ್ಯತ್ಯಾಸ ಏನ್ ಕಾಣಿಸ್ತಾ ಗಿಡಕ್ಕೆ ಯಶಸ್ ಕಾಣಿಸ್ತಾ ಇದೆ ಸರ್ ನಂಗೆ ಇವಾಗ ನಿರೀಕ್ಷೆ ಇರೋದು ಒಂದ್ ಗಿಡಕ್ಕೆ ಹೆಂಗಿಲ್ಲ ಅಂದ್ರೆ ಒಂದ್ ಎಂಬತ್ತರ ಮೇಲೆ ಇನ್ನೂರ್ ಮೇಲೆ ಕೂತ್ಕೊಳ್ಬಹುದು ಅಂತ ನಂಗೆ ನಿರೀಕ್ಷೆ ಇದೆ ಸರ್ ಹ ಇದು ಮಾಡ ಗಿಡಗಳು ತೋರ್ಸ್ಕೊಂಡು ಹೋಗ್ತಾ ನೋಡಿ ಈ ಕಡೆ ನೋಡಿ ಅಂತ ಫ್ಲವರ್ ನೀವೇ ನೋಡ್ಕೊಳಿ ಎಷ್ಟೊಂದ್ ಕೂತ್ಕೊಂಡೈತೆ ಅಂತ ನೋಡಿ ಈ ಕಡೆ ಕಾಯಿಗ್ಲಿ ಈ ಕಡೆ ಎಲ್ಲ ಕೂತ್ಕೊಂಡೈತೆ ಆಲ್ರೆಡಿ ಕಾಯ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಟ್ಟೈತೆ ನೋಡಿ ಎಷ್ಟೆಲ್ಲ ಒಂದೊಂದು ಸ್ಟೆಮ್ ಸ್ಟೆಮ್ಗೆ ಒಂದ್ ಮೂರು ನಾಲ್ಕು ಕೂತ್ಕೊಂಡೈತೆ ಒಳ್ಳೇದು ನೋಡ್ಕೊಬ್ರಿ ಬನ್ನಿ ಹಾಗೆ ರೈತರಿಗೆ ಏನ್ ಹೇಳ್ಬೇಕು ಅಂತೀರಾ ಗಿರೀಶ್ ಅವ್ರೆ ಸರ್ ನಾವು ಹೇಳ್ಬೇಕು ಏನ್ ಹೇಳ್ಬೇಕು ಅಂದ್ರೆ ಜಾಸ್ತಿ ಫರ್ಟಿಲೈಸರ್ ಯೂಸ್ ನ್ಯಾಚುರಲ್ ಆಗೇ ಬರ್ಬೇಕು ಅಂತ ಅಂದ್ರೆ ಎತ್ತೇಲ್ ಜಾಸ್ತಿ ಯೂಸ್ ಮಾಡಬಾರ್ದು ಕಮ್ಮಿ ಯೂಸ್ ಮಾಡ್ಕೊಂಡು ಫ್ಲವರಿಂಗ್ ಬರೋ ತರ ಮಾಡ್ಕೊಬೇಕು ಅಂತ ಅಂತಿಬೇಸ್ ಬರ್ಲಿಲ್ಲ ಅಂದ್ರೂ ನ್ಯಾಚುರಲ್ ಆಗಿ ನಾವ್ ಓನ್ ಏನಂದ್ರೆ ನೀರು ಸಕ್ಕರೆ ಕೊಡೋ ಮೂಲಕ ನಾವು ಅನಿಬೇಸ್ ನ ಅಂದ್ರೆ ಇಲ್ಲಾಂದ್ರೆ ಅನಿಬೇಸ್ ನಾವೇ ಮಾಡ್ಕೊಬಹುದು ಅಂತ ಹೇಳ್ಬೋದು ಫ್ಲವರಿಂಗ್ ಸೆಟ್ಟಿಂಗ್ ನಾವೇ ಮಾಡ್ಕೋಬಹುದು ನಮ್ ಇದೆ ಅಂತ ಹೌದು ಸೊ ಅಂದ್ರೆ ಇದು ಅನಿಬಿಸ್ ಬೀಸ್ ಬರ್ಲಿಲ್ಲ ಅಂದ್ರೆ ಅನ್ಕೊಳ್ಳೋದೇನಿಲ್ಲ ಇದರಲ್ಲಿ ಇಲ್ಲ 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 ಸೊ ಅವ್ರಿಗೆ ನೀರು ಸಕ್ಕರೆ ಹೊಡ್ಕೊಂಡ್ರೆ ಸಾಕಾಗುತ್ತೆ ಫ್ಲವರಿಂಗ್ ಅದಕ್ಕೆ ಸೆಟ್ ಆಗತ್ತೆ ಆರಾಮಾಗಿ ಹಾ ಅದೇ ಅದಕ್ಕಿಂತ ಮುಂಚೆ ನಿಮ್ಗೆ ಇದನ್ನ ಅಚ್ಚುತ ಇದು ಕೊಡ್ಲೇಬೇಕು ಅಂತ ಹೇಳ್ತೀವಿ ಸೂಕ್ತ ಕೊಡ್ಲೇಬೇಕು ಕೊಡ್ಬೇಕು ಸರ್ ಕೊಡ್ಬೇಕು ಅವಾಗಲೇ ಕ್ಲೀನ್ ಆಗಿ ಬರದೆಲ್ಲ ನಾವು ಇದು ಅದು ತುಂಬಾ ಚೆನ್ನಾಗಿ ಇದಾಗಿದೆ ನೋಡಿ ಇಷ್ಟು ಕುತ್ಕೋಬೇಕಂದ್ರೆ ಇಷ್ಟೆಲ್ಲಾ ಸಾಮಾನ್ಯವಾಗಿ ಇಷ್ಟೆಲ್ಲ ಕುತ್ಕೊಳತ್ತೆ ಲಾಸ್ಟ್ ಟೈಮ್ ವ್ಯತ್ಯಾಸ ಇದೆಯಾ ಲಾಟ್ ಆಫ್ ಡಿಫ್ರೆನ್ಸೇಷನ್ ಇದೆ ಸರ್ ಲಾಸ್ಟ್ ಟೈಮ್ ಕುತ್ಕೊಂಡಿರ್ಲಿಲ್ಲ ಫ್ಲವರಿಂಗ್ ಈ ಸೆಟ್ಟಿಂಗ್ ಆಗಿರ್ಲಿಲ್ಲ ಬಟ್ ಸೂರ್ಯಶಕ್ತಿ ಯೂಸ್ ಮಾಡಿದಂಗಿಂದನೂ ಫ್ಲವರಿಂಗ್ ಕೂತ್ಕೊಂಡೈತೆ ಏನು ಅಂದ್ರೆ ಹಣ್ಣು ಡೆವಲಪಿಂಗ್ ಚೆನ್ನಾಗಿದೆ ಸರ್ ನಮಗೆ ಡೆವಲಪಿಂಗ್ ಚೆನ್ನಾಗಿ ಚೆನ್ನಾಗಿ ಆಗ್ತಾ ಇದೆ ಎಲ್ಲೂ ಬ್ಲೈಟ್ ಎಲ್ಲೂ ಕಾಣಿಸ್ತಾ ಇಲ್ಲ 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 ಕಾಣಿಸ್ತಾ ಇದು ನೀವು ಕಟ್ ಮಾಡಿದ ಗಿಡ ಅಲ್ವಾ ಇದು ಹೌದೌದು ಹೌದು ಕಟ್ ಮಾಡಿದ ಗಿಡ ಅಂದ್ರೆ ಇದು ರಿಕವರ್ ಮಾಡೋದಕ್ಕೆ ಬ್ಲೈಟ್ ಬಂದಿಲ್ಲ ಬಂದಿರೋದು ನಾವು ರಿಕವರ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ರೆಕಮಂಡ್ ಮಾಡಿರೋದು ರೆಕಮಂಡ್ ಮೇಲೆ ಈ ತರ ಕಟ್ ಮಾಡ್ಬಿಟ್ಟು ನಾವು ಬ್ಲೈಟ್ ಬರ್ದಿರ ನೋಡ್ಕೊಂಡಿರೋದು ಈ ತರ ಚೆನ್ನಾಗಿ ಕೂತ್ಕೊಂಡ್ ಇವಾಗನು ಪ್ರಾಬ್ಲಮ್ ಏನಿಲ್ಲ ಇವಾಗ ನಂಗೆ ಇದರಲ್ಲಿ ಕುತ್ಕೊಂಡ್ಬಿಟ್ಟಿದೆ ಫ್ಲವರ್ ಅಲ್ಲಿ